ನನ್ನ ಮಂತ್ರಿ ಬಾವಣೆ ಸಾಕು, ಆಗಲ್ಲ ಬಿಜೆಪಿ ಒಳಗಾಡಕ್ಕಾಗಲ್ಲ ಅಂತ ಕುಮಾರಸ್ವಾಮಿ ಎರಡು ಲಕ್ಷ ಸತ್ಯ, ನಾನೇ ಸಾಕ್ಷಿ. ನನ್ನ ಮಂತ್ರಿ ಬಾವಣೆ ತಗೊಂಡಿದ್ದ ಮುಂದೆ ಬಿಜೆಪಿ ಪಕ್ಷ ಬೇಡ ಬೇಡ, ಪಕ್ಷ ಸರಿಯಿಲ್ಲ, ಆಗುದನ್ನು ಬಿಟ್ಕೊಂಡ್ಬಿಡ್ತೀನಿ, ನೇರು ಹಾಕಾಗಲ್ಲ ಅಂತ ಅವ್ರನ್ನ ಕರೆದು ಉಪಮುಖ್ಯಮಂತ್ರಿ ಮಾಡಿ, ಇವತ್ತು ಮುಖ್ಯಮಂತ್ರಿ ಆಗಿ, ಮಾಜಿ ಮುಖ್ಯಮಂತ್ರಿ ಆಗಿ ಇಷ್ಟು ಎತ್ತರಕ್ಕೆ ಬೆಳೆಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಯಡಿಯೂರಪ್ಪನವರು ಮೊದಲಿಗೆ ಕುಮಾರಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅವ್ರ ಜೀವನದಲ್ಲಿ, ನಾಚಿಕೆ ಆಗಬೇಕು ಯಡಿಯೂರಪ್ಪನ ತಾಲೀಡರಿಗೆ. ಅವ್ರನ್ನ ಮಂಡ್ಯ ಜಿಲ್ಲೆಯವರು ಅಂತ ಹೇಳ್ಕೊಳ್ಳಕ್ಕೆ ಅಸಹ್ಯ ಆಯ್ತದೆ. ಏನ್ ಮಾಡಿದ್ರು ಬುಗ್ಗನಕೆರೆಯಲ್ಲಿ ನಿಮಗೆ ಅವರು, ನಿಮ್ಮ ಹುಟ್ಟೂರಲ್ಲಿ ಏನ್ ಕೊಟ್ರು ಬುಗ್ಗನಕೆರೆ ನೀರು ಬರ್ತಾ ಇದ್ರೆ ಹೇರ್ಪಡೆ ಗೆಲ್ಲ ಕಾಯ್ತಾರೆ ನೀವು. ಕುಮಾರಸ್ವಾಮಿ ಅವರು ಠೇವಣಿ ಕಳ್ಕೊಂಡ್ರು, ಕುಮಾರಸ್ವಾಮಿ ಅವರು ಅಷ್ಟು ಕಡೆ ಸೋತರು ಇಷ್ಟು ಕಡೆ ಸೋತರು, ಅವ್ರ ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದ್ರಿ. ಕುಮಾರಸ್ವಾಮಿ ಅವರು ರಾಷ್ಟ್ರೀಯ ಪಕ್ಷದ ನಾಯಕರಲ್ಲ ಸೊಂದೆ, ಕುಮಾರಸ್ವಾಮಿ ಹಿಂದ್ಗಡೆ ಮೋದಿ ಶಾ ಇಡೀ ದೇಶ ಇಡೀ ದೇಶದ ಬೊಕ್ಕಸ ಇರಲಿಲ್ಲ. ಕುಮಾರಸ್ವಾಮಿ ಅವರು ಏಕಾಂಗಿ ಹೋರಾಟಗಾರರು, ರೇವಣ್ಣ ರಾಷ್ಟ್ರದವರು ಅಷ್ಟೇ ಇದ್ದದ್ದು. ನೀವು ಕೆಜೆಪಿ ಪಕ್ಷ ಕಟ್ಟಿರಲ್ಲ ಪ್ರಾದೇಶಿಕ ಪಕ್ಷನ, ಆಗ ನೀವು ಎಷ್ಟು ಕಡೆ ಓಟ್ ತಗೊಳ್ರಿ, ಎಷ್ಟು ಕಡೆ ಠೇವಣಿ ತಗೊಳ್ರಿ ನೀವು, ಮತ್ತು ನಿಮ್ಮ ಪೆನ್ ನೋಡ್ಕೊಳ್ಳಿ. ಆಮೇಲೆ ಕುಮಾರಸ್ವಾಮಿ ಅವರು ದೇವರು ಪ್ರಾದೇಶಿಕ ಪಕ್ಷದ ಬಗ್ಗೆ ಮಾತಾಡಬೇಕಾಗಿದೆ. ನಾವು ಇದು ನನ್ನ ಒಬ್ಬರಿಗೆ ಅಲ್ಲ, ನಮ್ಮ ಮಂಡ್ಯ ಜಿಲ್ಲೆಗೆ ಅಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ 6 ಕೋಟಿ ಜನದ ಅಸಹ್ಯ ಪಟ್ಕೊಳ್ತಕ್ಕಂಥ ರೀತಿಯಲ್ಲಿ ಯಡಿಯೂರಪ್ಪನವರು ಮಾತನಾಡಿದ್ರು. ದಯಮಾಡಿ ಯಡಿಯೂರಪ್ಪನವರು